ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದಿವ್ಯಾ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಹಾಗಲಕಾಯಿ ಗೊಜ್ಜಿನ ರೆಸಿಪಿ ಜೊತೆ ಬಂದಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಸ್ವಲ್ಪನೂ ಕಹಿ ಆಗಲ್ಲ. ನೀವು ಒಂದು ವಾರ ಕೂಡ ಕೆಳದಂತೆ ಇಟ್ಕೊಂಡು ತಿನ್ಬೋದು. ಫ್ರಿಜ್ಜಲ್ಲೇ ಇಡಬೇಕಂತೇನಿಲ್ಲ, ಹೊರಗಡೆ ಇಟ್ಟು ಬಿಸಿ ಮಾಡಿ ಕೂಡ ತಿನ್ಬೋದು. ಒಂದು ವಾರ ತನಕನೂ ಕೆಡಲ್ಲ, ಇದು ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಹಾಗಲಕಾಯಿ ಅಂದರೆ ದೂರನೇ ಇರ್ತೀರ ಅಲ್ವಾ, ಹಾಗೆ ಮಾಡಬೇಡಿ. ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನನಗೆ ಖಂಡಿತವಾಗ್ಲೂ ನೀವು ತಿಳಿಸ್ಬೋದು. ಹಾಗೆ ವಿಡಿಯೋ ನೋಡೋದಕ್ಕೆ ಮುಂಚೆ ನನ್ನ ಚಾನೆಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ನ ಕೂಡ ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿದರೆ ನಿಮಗೆ ನನ್ನ ವಿಡಿಯೋದ ಎಲ್ಲ ನೋಟಿಫಿಕೇಶನ್ ಬರುತ್ತೆ, ನೀವು ಯಾವುದೇ ವಿಡಿಯೋನ ಮಿಸ್ ಮಾಡಲ್ಲ. ಸೊ ಬನ್ನಿ, ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ನಿಮಗೆ ಅಡುಗೆ ಮಾಡ್ತಾ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಬಾಣಲೆ ಬಿಸಿಯಾಗೋಕೆ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. ಇಲ್ಲಿ ನಾನೊಂದು ದೊಡ್ಡ ಗಾತ್ರದ ಹಾಗಲಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಯಾಕಂದರೆ ಇದು ಫ್ರೈ ಮಾಡುವಾಗ ಬೇಗ ಫ್ರೈ ಆಗುತ್ತೆ ನೀವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ರೆ. ಇದನ್ನು ಇವಾಗ ಈ ಎಣ್ಣೆಗೆ ಹಾಕಿ ಫ್ರೈ ಮಾಡೋಣ ಚೆನ್ನಾಗಿ. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಕರ್ಕೋಬೇಕು ನೀವು. ಈ ಹಾಗಲಕಾಯಿಯ ಕಹಿ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ, ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ 5 ನಿಮಿಷ ಆಯಿತು, ಈ ಕಲರ್ ಬಂದರೆ ಸಾಕಾಗತ್ತೆ ನೋಡಿ. ಈ ಥರ ಗೋಲ್ಡನ್ ಬ್ರೌನ್ ಆದರೆ ಸಾಕಾಗತ್ತೆ ಇದು. ಇವಾಗ ನಾನು ಉರಿ ಆಫ್ ಮಾಡಿಬಿಟ್ಟು ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಇದೇ ಬಾಣಲೆಗೆ ಮತ್ತೆ 1 ಟೀಸ್ಪೂನ್ ಆಗೋಷ್ಟು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಆಲ್ರೆಡಿ ಇದರಲ್ಲಿ ಎಣ್ಣೆ ಇದೆ. ನಾನು 1 ಟೇಬಲ್ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ, ಹಾಗೆ ಒಂದು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಇದೆರಡನ್ನು ಸೇರಿಸಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಸಾಸಿವೆ ಮತ್ತು ಉದ್ದಿನ ಬೇಳೆ ಎರಡು, ಹಸಿಮೆಣಸಿನಕಾಯಿ ಹಾಗೇನೆ ಕರಿಬೇವು ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಇದು ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ನಾನು ಇದಕ್ಕೆ ಮತ್ತೆ ಇಲ್ಲಿ ಫ್ರೈ ಮಾಡಿಟ್ಕೊಂಡಿರುವಂತಹ ಹಾಗಲಕಾಯಿನ ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ. ಒಂದ್ಸಲ ಇದನ್ನ ಮಿಕ್ಸಪ್ ಮಾಡ್ತಾ ಇದ್ದೀನಿ ಎಲ್ಲದನ್ನು. ಒಂದು ದೊಡ್ಡ ಗಾತ್ರದ ನಿಂಬೆ ಹಣ್ಣಿನಷ್ಟು ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ. ಇಷ್ಟು ಹುಣಸೆ ಹಣ್ಣಿನ ನೀರನ್ನ ನಾನು ಈ ಹಾಗಲಕಾಯಿಗೆ ಹಾಕ್ತಾ ಇದ್ದೀನಿ ಇವಾಗ. ಫ್ರೆಂಡ್ಸ್, ಇದಕ್ಕೆ ಬೇರೆ ಯಾವುದೇ ನೀರು ಹಾಕಬೇಕಾಗಿಲ್ಲ, ನೀವು ಹುಣಸೆ ಹಣ್ಣು ಹಾಕಿರ್ತೀರಲ್ವಾ, ಸೊ ಇದೇ ಸಾಕಾಗತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ 1-2 ಚಿಟಿಕೆ ಆಗೋಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಇಲ್ಲಿ. ಖಾರದ ಪುಡಿ, ಇದು ನಾನು 2 ಹಸಿಮೆಣಸು ಕೂಡ ಯೂಸ್ ಮಾಡಿದ್ದೀನಿ. ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಆಮೇಲೆ ಖಾರದ ಪುಡಿ ಇಷ್ಟೇ ಹಾಕಿರೋದು ನಾನು, ಮಸಾಲೆ ಏನೂ ಹಾಕಿಲ್ಲ ಇದಕ್ಕೆ. ಇದನ್ನು ಇವಾಗ ಬೇಯಕ್ಕೆ ಬಿಟ್ಬಿಡೋಣ ನಾವು. ಇನ್ನೊಂದೇನೆಂದರೆ, ನೀವು ಹಾಗಲಕಾಯಿನ ಬೇಯಿಸೋವಾಗ ಯಾವತ್ತೂ ಮುಚ್ಚಿಡಬಾರ್ದು, ಈ ಥರ ಓಪನ್ ಇಟ್ಟೇ ಬೇಯಿಸಬೇಕು. ಫ್ರೆಂಡ್ಸ್, ಇವಾಗ ಹಾಗಲಕಾಯಿ ಆಲ್ಮೋಸ್ಟ್ ಬೆಂದಿದೆ ನೋಡಿ, ಚೆನ್ನಾಗಿ ಕುದಿ ಬರ್ತಿದೆ ಇದು. ಇದಕ್ಕೆ ನಾನಿವಾಗ ಇಷ್ಟು ದೊಡ್ಡ ಗಾತ್ರದ ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ. ನೋಡಿ ಇಷ್ಟು ದೊಡ್ಡ ಬೆಲ್ಲ ಹಾಕ್ತಾ ಇದ್ದೀನಿ. ಇದು ಕರಗುತ್ತೆ, ನೀವು ಅದನ್ನು ಬೇಕಾದರೆ ಪುಡಿ ಮಾಡಿ ಕೂಡ ಹಾಕೋಬೋದು.
ಇದನ್ನ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಇವಾಗ ಒಂದು 5 ನಿಮಿಷ ಇದೇ ಥರ ಕುದೀಲಿ. ಇದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ. ಫ್ರೆಂಡ್ಸ್, ನಮ್ಮ ಟೇಸ್ಟಿ ಆಗಿರೋ ಗೊಜ್ಜು ರೆಡಿ ಆಗಿದೆ ಇವಾಗ. ಈಗ ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿಯಾದ ರುಚಿ ರುಚಿಯಾದ ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು. ಇದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಎಲ್ಲರೂ ಚೆನ್ನಾಗಿರಿ.